ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ಹೊಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 10 ದೇವರ ಕಲ್ಲು ಸಾಕ್ಷಿಗಳ ಪ್ರಮಾಣ ಮತ್ತು ಪ್ರವಾದಿ ಐಗುಪ್ತದಲ್ಲಿರುವ ಮಹಾ ಪಿರಮಿಡ್ ಪುಟ 214 ಗ್ರ್ಯಾಂಡ್ ಗ್ಯಾಲರಿಯ ಮಹಾದ್ವಾರದ ಉತ್ತರ ಗೋಡೆ ಹಾಗೂ ಇಳಿಜಾರು ಇದರ ನಕ್ಷೆ ಇರುವುದರಿಂದ ಗ್ರ್ಯಾಂಡ್ ಗ್ಯಾಲರಿಯ ಮುಂದುವರೆದ ವಿವರವನ್ನು ಪುಟ 215 ಮುಂದುವರೆಸಲಾಗಿದೆ ಗ್ರ್ಯಾಂಡ್ ಗ್ಯಾಲರಿಯು ಕ್ರಿಸ್ತನ ಯುಗ ಹಂಚಿಕೆಯನ್ನು ಪ್ರತಿನಿಧಿಸುತ್ತದೆ ಎಂಬ ಸಲಹೆಗೆ ಅನೇಕ ವರ್ಷಗಳ ಹಿಂದೆಯೇ ಪ್ರೊಫೆಸರ್ ಸ್ಮಿತ್ ರವರು ತಮ್ಮ ಖಗೋಳಿಕ ಅವಲೋಕನದ ಮೂಲಕ ಪಿರಮಿಡ್ನ ನಿರ್ಮಾಣದ ದಿನಾಂಕವನ್ನು ಕ್ರಿಸ್ತಪೂರ್ವ 2170 ಎಂಬುದಾಗಿ ನಿರ್ಧರಿಸಿದರು ಮಾನ್ಯ ಮೆನೆನ್ಸ್ ಎಂಬುವವರು ಗ್ರ್ಯಾಂಡ್ ಗ್ಯಾಲರಿಯ ನೆಲರೇಖೆಯ ಇಂಚುಗಳು ವರ್ಷಗಳನ್ನು ಪ್ರತಿನಿಧಿಸುತ್ತದೆ ಎಂಬ ಸಲಹೆ ಕೊಟ್ಟಾಗ ಆ ವಿಚಾರ ಸರಣಿಯು ಸರಿಯಾಗಿದ್ದರೆ ಆ ನೆಲರೇಖೆಯನ್ನು ಹಿಮ್ಮುಖವಾಗಿ ಗ್ರ್ಯಾಂಡ್ ಗ್ಯಾಲರಿಯ ಕೆಳಗಣ ಅಂಚಿನಿಂದ ಮೊದಲ ಮೇಲೇರುವ ಹಾದಿಯವರೆವಿಗೆ ಅದು ಪ್ರವೇಶ ದ್ವಾರಕ್ಕೆ ಕೂಡುವವರೆವಿಗೆ ಅಳೆಯುವಾಗ ಮತ್ತು ಅಲ್ಲಿಂದ ಪ್ರವೇಶ ದ್ವಾರದೊಂದಿಗೆ ಮೇಲ್ಗಡೆಗೆ ಪಿರಮಿಡ್ನ ಪ್ರವೇಶದೆಡೆಗೆ ಹೋದಲ್ಲಿ ಆ ಮಾರ್ಗದಲ್ಲಿ ಅದಕ್ಕೆ ಅನುಗುಣವಾಗುವಂತೆ ಮತ್ತು ಆ ರೀತಿಯಲ್ಲಿ ಪಿರಮಿಡ್ನ ನಿರ್ಮಾಣದ ದಿನಾಂಕವನ್ನು ಮತ್ತು ಇಂಚು ವರ್ಷದ ವಿಚಾರಣಾ ಸರಣಿಯನ್ನು ಸಾಬೀತುಪಡಿಸುವಂತೆ ಯಾವುದಾದರೂ ಗುರುತು ಅಥವಾ ಸೂಚನೆಯು ಕಂಡುಬರಬೇಕು ಈ ಸತ್ಯವು ಯಾರೋ ಒಬ್ಬರಿಗೆ ಕಂಡುಬರುತ್ತದೆ ಇದು ಅಸಮಂಜಸವಲ್ಲದಿದ್ದರೂ ಒಂದು ನಿರ್ಣಾಯಕ ಪರೀಕ್ಷೆಯಾಗಿದೆ ಮತ್ತು ಪಿರಮಿಡ್ಡನ್ನು ಭೇಟಿ ಮಾಡುವಂತೆ ಅಲ್ಲಿನ ಮಾರ್ಗಗಳ ಕೊಠಡಿ ಮುಂತಾದವುಗಳ ಕರಾರುವಕ್ಕಾದ ಅಳತೆಗಳನ್ನು ಮಾಡುವಂತೆ ಒಬ್ಬ ಸಿವಿಲ್ ಇಂಜಿನಿಯರ್ನ ಸೇವೆಯನ್ನು ಬಳಸಿಕೊಳ್ಳಲಾಯಿತು ಅದು 1872 ಆ ಮಹಾಶಯನ ವರದಿಯ ಪ್ರಕಾರ ಶ್ರೇಣಿಯ ವರೆವಿಗೆ ದೃಢತೆಯುಳ್ಳದ್ದಾಗಿದ್ದು ಆತನ ಅಳತೆಯು ನೆಲರೇಖೆಯು ಪ್ರವೇಶ ದ್ವಾರದ ಗೋಡೆಗಳಲ್ಲಿ ಬಹಳ ಸೂಕ್ಷ್ಮವಾಗಿ ಹಾಕಿದ ಗೆರೆಗಳ ಪ್ರಕಾರ ಕೇವಲ 2170 ಆಗಿದೆ ಹೀಗಾಗಿ ಅದರ ನಿರ್ಮಾಣದ ದಿನಾಂಕವು ದುಪ್ಪಟ್ಟಾಗಿ ದೃಢೀಕರಿಸಲ್ಪಟ್ಟಿದೆ ಅದರ ಮಾರ್ಗಗಳನ್ನು ಚರಿತ್ರೆಯ ಮತ್ತು ಕಾಲಗಣನೆಯ ಸುರುಳಿಗಳಾಗಿ ತೋರಿಸಲ್ಪಟ್ಟಿದ್ದು ಅದನ್ನು ಐಗುಪ್ತ ದೇಶದಲ್ಲಿ ದೇವರಿಗೆ ಸಾಕ್ಷ್ಯವಾಗಿದೆ ಎಂದು ಇನ್ನೂ ಸಾಮಾನ್ಯವಾಗಿ ಕೇಳಲ್ಪಡಬೇಕಾಗಿದೆ ಪ್ರೊಫೆಸರ್ ಸ್ಮಿತ್ ರವರು ಸಲ್ಲಿಸಿದ ಎಲ್ಲ ಕರಾರು ಒಕ್ಕಾದ ಅಳತೆಗಳಿಗೆ ಧನ್ಯವಾದಗಳು ಇದುವರೆವಿಗೆ ಬಹಳ ಕುತೂಹಲಕಾರಿಯಾಗಿದ್ದ ಇನ್ನೂ ಬಿಡುಗಡೆಗೊಳಿಸಬೇಕಾದ ಸಾಕ್ಷ್ಯ ಲಕ್ಷಣಗಳನ್ನು ತಲುಪುವಂತೆ ಇದು ಮಾಡಿದೆ ನಾವು ಮೊದಲಿಗೆ ಈಗಾಗಲೇ ನಾವು ಹೇಳಿರುವ ಗ್ರೇಟ್ ಪಿರಮಿಡ್ನ ಸಾಕ್ಷ್ಯವನ್ನು ಮೆಚ್ಚಿಕೊಂಡಿರುವಾಗ ನಾವು ಒಮ್ಮೆಲೇ ಹೇಳಿರುವುದೇನೆಂದರೆ ಇದು ಸತ್ಯವೇದವನ್ನು ಒಂದು ಕಲ್ಲಿನಲ್ಲಿ ಖಂಡಿತವಾಗಿಯೂ ರುಜುವಾತುಪಡಿಸುವುದಾದರೆ ಇದು ವಿಶ್ವದ ಮಹಾಶಿಲ್ಪಿಯ ರಹಸ್ಯ ಯೋಜನೆಯಾಗಿದ್ದರೆ ಆತನ ಪೂರ್ಣ ಜ್ಞಾನ ಮತ್ತು ವಿವೇಕ ಎಂಬುದಾಗಿ ದಾಖಲಿಸಬಹುದಾಗಿದ್ದರೆ ಅದು ಆತನ ಲಿಖಿತ ಬರಹಗಳಿಗೆ ಅನುಗುಣವಾಗಿದೆ ಮತ್ತು ಹಾಗೆಯೇ ಆಗಬೇಕಾಗಿದೆ ವಾಸ್ತವವಾಗಿ ಪಿರಮಿಡ್ನ ರಹಸ್ಯಗಳು ಪ್ರಪಂಚದ ಇತಿಹಾಸದ 6,000 ಅಂತ್ಯದವರೆವಿಗೆ ಕಾಪಾಡಲ್ಪಟ್ಟಿತು ಆದರೆ ಈಗ ಸಹಸ್ರಮಾನದ ಉದಯವು ಹತ್ತಿರವಾಗುತ್ತಿರುವಾಗ ಅದು ಅದರ ಸಾಕ್ಷ್ಯವನ್ನು ನೀಡಲು ಪ್ರಾರಂಭಿಸಿದೆ ಮತ್ತು ಇದು ಲಿಖಿತ ಬರಹಗಳಿಗೆ ಸಂಪೂರ್ಣವಾಗಿ ಅನುಗುಣವಾಗಿದೆ ಅದರ ಅನೇಕ ಸಾಕ್ಷ್ಯಗಳು ದೇವರ ಭವ್ಯ ಯೋಜನೆಗಳಿಗೆ ಸಂಬಂಧಿಸಲ್ಪಟ್ಟಿದೆ ಅದರಂತೆಯೇ ಅವುಗಳು ಲೋಕದ ಅಸ್ಥಿವಾರವು ಹಾಕಲ್ಪಟ್ಟಿದಂದಿನಿಂದ ರಹಸ್ಯವಾಗಿಯೇ ಕಾಪಾಡಲ್ಪಟ್ಟವು ಈಗ ಮಾತ್ರವೇ ಅವು ತಮ್ಮ ಸಂಪೂರ್ಣತೆ ಮತ್ತು ಭವ್ಯತೆಯೊಂದಿಗೆ ಪ್ರಕಾಶಿಸಲು ಪ್ರಾರಂಭಿಸಿವೆ ನಾವು ಈಗಾಗಲೇ ಈ ಹಿಂದಿನ ಸಂಪುಟಗಳಲ್ಲಿ ಮತ್ತು ಈ ಸಂಪುಟದ ಹಿಂದಿನ ಅಧ್ಯಯನಗಳಲ್ಲಿ ಲಿಖಿತ ವಾಕ್ಯಗಳ ಸ್ಪಷ್ಟವಾದ ಸಾಕ್ಷ್ಯಗಳನ್ನು ಪ್ರಸ್ತುತಿಪಡಿಸಿದ್ದೇವೆ ಮತ್ತು ನಾವೀಗ ನೂತನ ಯುಗದ ಹೊಸ್ತಿಲಲ್ಲಿದ್ದೇವೆ ಮಿಲಿಯಾಂತರದ ದಿನದ ಉದಯದಲ್ಲಿದ್ದೇವೆ ಅದರ ಭೂಲೋಕದ ಆಡಳಿತವು ಈ ಲೋಕದ ಅಧಿಪತಿ ಮತ್ತು ಆತನಲ್ಲಿ ನಿಷ್ಠಾವಂತರ ನಿಯಂತ್ರಣದಿಂದ ರಾಜ್ಯಕ್ಕೆ ಬಾಧ್ಯನು ಅಂದರೆ ಕೊಂಡುಕೊಂಡಿರುವವನು ಮತ್ತು ಆತನ ನಂಬಿಕೆಯು ಭಕ್ತರ ನಿಯಂತ್ರಣಕ್ಕೆ ಬದಲಾಗುವುದು ಎಂಬುದನ್ನು ತೋರಿಸಿಕೊಟ್ಟಿದ್ದೇವೆ ಈ ಬದಲಾವಣೆಯ ಫಲಿತಾಂಶವು ಒಂದು ದೊಡ್ಡ ಆಶೀರ್ವಾದವಾಗಿರುವುದಾದರೂ ಆ ಕಾಲವಿನ್ನೂ ವರ್ಗಾಯಿಸಬೇಕಾಗಿದೆ
ಪ್ರಸ್ತುತದಲ್ಲಿರುವ ಇಹಲೋಕಾಧಿಪತಿಯು ಬಲಿಷ್ಠನಾದ ಮನುಷ್ಯನಾಗಿದ್ದು, ಅಂದರೆ ಆತನು ಸೈತಾನನು. ಆತನನ್ನು ಬಂಧಿಸಿ ಆತನ ಮನೆವಾರ್ತೆತನವನ್ನು ಅಧಿಕಾರದಿಂದ ಹೊರ ಕಟ್ಟಬೇಕಾಗಿ ಮತ್ತಾಯ 12:29, ಪ್ರಕಟಣೆ 22, ಮತ್ತು ಈ ಸಮಯವು ತೀವ್ರ ಕಷ್ಟಕರವಾಗಿರುವುದು ಎಂಬುವಂಥದ್ದೇ.